ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ದೇವರ ಮನೆಯು ಸಕಾರಾತ್ಮಕತೆಯನ್ನು ತರುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಹಾಗೆಯೇ ಆರಾಧನೆ ಮಾಡುವ ದೇವರ ಮನೆಗೆ ವಾಸ್ತು ಬಹಳ ಮುಖ್ಯ. ದೇವರ ಮನೆಯಲ್ಲಿ ವಾಸ್ತು ಸರಿಯಾಗಿದ್ದರೆ ಮಾತ್ರ ದೈವಿ ಶಕ್ತಿ ಜಾಸ್ತಿಯಾಗುತ್ತದೆ. ಇದರಿಂದ ಕುಟುಂಬದ ಸದಸ್ಯರಿಗೆ ಮನೆತನಕ್ಕೆ ಏಳಿಗೆ ಆಗುತ್ತದೆ. ಮುಖ್ಯವಾಗಿ ದೇವರ ಮನೆಯಲ್ಲಿ ಕೆಲವು ವಸ್ತುಗಳನ್ನು ಇಟ್ಟರೆ ತುಂಬಾ ಶ್ರೇಷ್ಠ. ಇದು ವ್ಯಕ್ತಿಯ ಜೀವನದಲ್ಲಿ ಅದೃಷ್ಟವನ್ನು ತರುತ್ತದೆ ಎನ್ನುವ ನಂಬಿಕೆ. ಆರ್ಥಿಕ ಸ್ಥಿತಿ ಸುಧಾರಿಸಲು ಸಂಪತ್ತಿನ ಅಧಿದೇವತೆ ತಾಯಿ ಲಕ್ಷ್ಮಿಯ ಆಶೀರ್ವಾದ, ಕುಬೇರನ ಅನುಗ್ರಹದ ಜೊತೆಗೆ ಅದೃಷ್ಟ ಅಂದರೆ ಧನ ಕನಕ ಸಂಪತ್ತು ಪ್ರಾಪ್ತಿಯಾಗಲು ದೇವರ ಮನೆಯಲ್ಲಿ ಈ ಒಂದು ಪವಿತ್ರ ವಸ್ತುವನ್ನು ಇಟ್ಟು ನಿಮ್ಮ ಶಕ್ತಿಗನುಸಾರವಾಗಿ ಪೂಜಿಸಿ. ಧರ್ಮಗ್ರಂಥಗಳಲ್ಲಿ ಶಂಖವನ್ನು ಪವಿತ್ರವಾದ ವಸ್ತು ಎಂದು ಪರಿಗಣಿಸಲಾಗಿದೆ. ಹಾಗಾಗಿಯೇ ಯಾವುದೇ ಪೂಜೆ ಧಾರ್ಮಿಕ ಆಚರಣೆಗಳಲ್ಲಿ ಶಂಖವನ್ನು ಊದಲಾಗುತ್ತದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮನೆಯಲ್ಲಿ ಶಂಖವನ್ನು ಊದುವುದರಿಂದ ದುಷ್ಟಶಕ್ತಿಗಳು ನಿವಾರಣೆಯಾಗಿ ಸಕಾರಾತ್ಮಕ ಶಕ್ತಿಯಿಂದ ಎಲ್ಲಾ ಕೆಲಸವೂ ಸರಾಗವಾಗಿ ನಡೆಯುತ್ತದೆ. ವಿಷ್ಣುವಿಗೆ ಪ್ರಿಯವಾದ ಶಂಖದ ಕೆಲವೊಂದು ಪರಿಹಾರಗಳನ್ನು ಪಾಲಿಸಿದರೆ ಲಕ್ಷ್ಮಿಯ ಆಶೀರ್ವಾದವು ಪ್ರಾಪ್ತಿಯಾಗುತ್ತದೆ. ಯಾರ ಮನೆಯಲ್ಲಿ ಪೂಜೆಯ ಸಮಯದಲ್ಲಿ ಶಂಖನಾದ ಕೇಳಿ ಬರುತ್ತದೆಯೋ ಅಂತಹ ಕುಟುಂಬದ ಮೇಲೆ ಲಕ್ಷ್ಮಿ ಕುಬೇರನ ಆಶೀರ್ವಾದ ಸದಾ ಇರುತ್ತದೆ ಎನ್ನುವ ನಂಬಿಕೆ. ವಾಸ್ತುಶಾಸ್ತ್ರದ ಪ್ರಕಾರ ಸಾಲ, ಆರ್ಥಿಕ ಸಂಕಷ್ಟ ಮುಂತಾದ ಆರ್ಥಿಕ ಮುಗ್ಗಟ್ಟಿನಿಂದ ಪರಿಹಾರ ಪಡೆಯಲು ನಿಯಮಾನುಸಾರ ದೇವರ ಮನೆಯಲ್ಲಿ ದಕ್ಷಿಣಾವರ್ತಿ ಶಂಖವನ್ನು ಇಟ್ಟು ಪೂಜಿಸಬೇಕು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದಕ್ಷಿಣಾವರ್ತಿ ಶಂಖ ಇರುವ ಮನೆಯಲ್ಲಿ ಸಂಪತ್ತಿನ ಅಧಿದೇವತೆ ತಾಯಿ ಲಕ್ಷ್ಮಿ, ಕುಬೇರ ಇಬ್ಬರು ಶಾಶ್ವತವಾಗಿ ನೆಲೆಸುತ್ತಾರೆ. ದೇವರ ಮನೆಯಲ್ಲಿ ಶಂಖವನ್ನು ಇಡುವಾಗ ಹಾಗೆ ಇಡಬಾರದು. ಶುದ್ಧವಾದ ಬಟ್ಟೆಯನ್ನು ಇಟ್ಟು ಬಟ್ಟೆಯ ಮೇಲೆ ಅಕ್ಕಿಯನ್ನು ಹಾಕಿ ನಂತರ ಶಂಖವನ್ನು ಇಟ್ಟು ಪೂಜಿಸಬೇಕು. ಇದರಿಂದ ಕ್ರಮೇಣವಾಗಿ ಮನೆಯಲ್ಲಿ ಧನ ಸಂಪತ್ತು ವೃದ್ಧಿಯಾಗುತ್ತದೆ. ಮನೆಯಲ್ಲಿ ವಾಸ್ತುದೋಷ ನಿವಾರಣೆಯಾಗಲು ಕೆಂಪು ಬಣ್ಣದ ಸ್ವಚ್ಛವಾದ ಬಟ್ಟೆಯ ಮೇಲೆ ಶಂಖವನ್ನು ಇಟ್ಟು ಗಂಗಾಜಲವನ್ನು ಹಾಕಿ ಪೂಜೆಯನ್ನು ಮಾಡಬೇಕು. ನಂತರ ಶಂಖದಲ್ಲಿರುವ ಗಂಗಾಜಲವನ್ನು ಮನೆಯಲ್ಲಿ ಎಲ್ಲಾ ಕಡೆಗೂ ಸಿಂಪಡಿಸಬೇಕು. ಇದರಿಂದ ಮನೆಯ ಆರ್ಥಿಕ ಬಿಕ್ಕಟ್ಟುಗಳೆಲ್ಲವೂ ಒಂದೊಂದಾಗಿ ನಿವಾರಣೆ ಆಗುತ್ತದೆ. ಅಲ್ಲದೆ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತದೆ. ಆದರೆ ಅಪ್ಪಿತಪ್ಪಿಯು ಶಿವನ ಪೂಜೆಯ ಸಮಯದಲ್ಲಿ ಶಂಖವನ್ನು ಬಳಸಬೇಡಿ. ಯಾಕೆಂದರೆ ರಾಕ್ಷಸ ಶಂಖಚೂಡನ ದೌರ್ಜನ್ಯದಿಂದ ದೇವತೆಗಳು ತೊಂದರೆಗೀಡಾದಾಗ ಭಗವಾನ್ ವಿಷ್ಣುವಿನ ಆಜ್ಞೆಯ ಮೇರೆಗೆ ಶಿವನು ತನ್ನ ತ್ರಿಶೂಲದಿಂದ ಶಂಖಚೂಡನನ್ನು ಕೊಂದನು. ಶಂಖಚೂಡನ ಬೂದಿಯಿಂದಲೇ ಶಂಖವು ಹುಟ್ಟಿತು. ಅದಕ್ಕಾಗಿಯೇ ಶಂಖದ ಚಿಪ್ಪು, ಶಂಖದ ನೀರನ್ನು ಶಿವನ ಪೂಜೆಯಲ್ಲಿ ಬಳಸುವುದಿಲ್ಲ. ಇದಲ್ಲದೆ ಮುಖ್ಯವಾಗಿ ಯಾವಾಗಲೂ ದೇವರ ಮನೆ ಸ್ವಚ್ಛವಾಗಿರಬೇಕು. ಮಂಗಳವಾರ ಶುಕ್ರವಾರ ದೇವಿಯ ಆರಾಧನೆ, ತುಪ್ಪದ ದೀಪ ಬೆಳಗುವುದು, ತುಳಸಿಯ ಆರಾಧನೆ ಮಾಡುವುದು ಇವೆಲ್ಲವನ್ನು ನಿಯಮಾನುಸಾರವಾಗಿ ಮಾಡಿದರೆ ಮನೆಯಲ್ಲಿರುವ ವಾಸ್ತುದೋಷವು ನಿವಾರಣೆಯಾಗಿ ದೇವರ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.